ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಇಂದು ನಾವು ಡಿಸೆಂಬರ್ 16, 17 ಮತ್ತು 18 2017ರ ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಅಭ್ಯಸಿಸಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರವನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. ಎರಡು ದುಬೈ ಸೂಪರ್ ಸೀರೀಸ್ ಫೈನಲ್ ಬ್ಯಾಡ್ಮಿಂಟನ್ ಟೂರ್ನಿಯ ವಿಜೇತರು ಯಾರು? ಉತ್ತರ ಜಪಾನ್ ಆಟಗಾರತಿ ಅಕಾನೆ ಯಮಗುಚಿ. ಫೈನಲ್ನಲ್ಲಿ ಜಪಾನ್ ಆಟಗಾರ್ತಿ ಅಕಾನೆ ಯಮಗುಚಿಯವರು ಪಿವಿ ಸಿಂಧೂರವರ ವಿರುದ್ಧ 2-0 ಅಂತರದಲ್ಲಿ ಜಯ ತಮ್ಮದಾಗಿಸಿಕೊಂಡರು. ಈ ಮೂಲಕ ಪಿವಿ ಸಿಂಧೂರವರು ದುಬೈ ಸೂಪರ್ ಸೀರೀಸ್ನಲ್ಲಿ ಬೆಳ್ಳಿ ಪದಕವನ್ನು ತಮ್ಮದಾಗಿಸಿಕೊಂಡರು. 2017ರ ಯಾವ ಪದವನ್ನು ವರ್ಷದ ಪದವೆಂದು ಆಕ್ಸ್ಫರ್ಡ್ ಡಿಕ್ಷನರಿ ಘೋಷಿಸಿದೆ? ಉತ್ತರ ಯೂತ್ಕ್ವೇಕ್. ಯುವ ಮತದಾರರಲ್ಲಿ ರಾಜಕೀಯ ಜಾಗೃತಿ ಎಂಬ ಅರ್ಥವನ್ನು ಯೂತ್ಕ್ವೇಕ್ ನೀಡುತ್ತದೆ. 2017ರ ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ನಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ 62 ಕೆಜಿ ಮಹಿಳೆಯರ ವಿಭಾಗದಲ್ಲಿ ಚಿನ್ನದ ಪದಕ ಜಯಿಸಿದವರು ಯಾರು? ಉತ್ತರ ಭಾರತದ ಸಾಕ್ಷಿ ಮಲ್ಲಿಕ್. ಸಾಕ್ಷಿ ಮಲ್ಲಿಕ್ರವರು ನ್ಯೂಜಿಲೆಂಡ್ನ ತಲಾಯ್ ತುಹೇನೆ ವಿರುದ್ಧ 13-2 ಗೋಲುಗಳ ಅಂತರದಲ್ಲಿ ಜಯಗಳಿಸಿದರು. ಸುಶೀಲ್ ಪುರುಷರ 24 ಕೆಜಿ ವಿಭಾಗದಲ್ಲಿ ನ್ಯೂಜಿಲೆಂಡ್ನ ಆಕಾಶ್ ಕುಲ್ಲರ್ ವಿರುದ್ಧ ಗೆದ್ದು ಈ ವಿಭಾಗದಲ್ಲಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. ರಾಜ್ಯದ ಯಾವ ಜಿಲ್ಲೆಯು ರಾಜ್ಯದ ಮೊದಲ ಅಪೌಷ್ಟಿಕ ಮುಕ್ತ ಜಿಲ್ಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ? ಉತ್ತರ ದಕ್ಷಿಣ ಕನ್ನಡ. ಈ ಜಿಲ್ಲೆಯಲ್ಲಿ ಕೇವಲ 13 ಜನ ಮಕ್ಕಳು ತೀವ್ರ ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದು ಕೇವಲ 14 ದಿನಗಳಲ್ಲಿ ಸೂಕ್ತ ಚಿಕಿತ್ಸೆ ನೀಡಲಾಗುವುದು ಎಂದು ನಿಯೋಜಿತ ತಂಡ ತಿಳಿಸಿದೆ. ಈ ಮೂಲಕ ರಾಜ್ಯದ ಮೊದಲ ಅಪೌಷ್ಟಿಕ ಮುಕ್ತ ಜಿಲ್ಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ. 2017ರ AITA ರ್ಯಾಂಕಿಂಗ್ನಲ್ಲಿ ಟೆಬುಬಾಯಿಯ ಇಂಡಿಯಾ ಓಪನ್ ವೀಲ್ಚೇರ್ ಟೆನಿಸ್ ಟೂರ್ನಿಯಲ್ಲಿ ಪುರುಷರ ವಿಭಾಗದಲ್ಲಿ ಪ್ರಶಸ್ತಿ ಗೆದ್ದುಕೊಂಡವರು ಯಾರು? ಉತ್ತರ ಕರ್ನಾಟಕದ ಶೇಖರ್ ವೀರಸ್ವಾಮಿ. ಅಗ್ರಶ್ರೇಯಾಂಕದ ಶೇಖರ್ ವೀರಸ್ವಾಮಿಯವರು 2-0 ಅಂತರದಲ್ಲಿ ತಮಿಳುನಾಡಿನ ಬಾಲಚಂದ್ರ ಸುಬ್ರಹ್ಮಣ್ಯನ್ ವಿರುದ್ಧ ಜಯಗಳಿಸಿದರು. ಮಹಿಳೆಯ ವಿಭಾಗದಲ್ಲಿ ಪ್ರತಿಮಾ ರಾವ್ ರವರು 2-0 ಅಂತರದಲ್ಲಿ KP ಶಿಲ್ಪಾರವರ ವಿರುದ್ಧ ಜಯಗಳಿಸಿದವರ ಮೂಲಕ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. ಯಾವ ರಾಜ್ಯ ಸರ್ಕಾರವು ಎಲ್ಲ ಇಲಾಖೆಗಳ ಲೆಟರ್ ಹೆಡ್ಗಳ ಮೇಲೆ ರಾಷ್ಟ್ರ ಲಾಂಛನದ ಜೊತೆಗೆ ಜನಸಂಘದ ಸಂಸ್ಥಾಪಕ ದೀನದಯಾಳ್ ಉಪಾಧ್ಯಾಯವರ ಭಾವಚಿತ್ರ ಮುದ್ರಿಸಬೇಕೆಂದು ಆದೇಶ ಹೊರಡಿಸಿದೆ? ಉತ್ತರ ರಾಜಸ್ಥಾನ. 2017ರ ದೇಜಗೌ ಟ್ರಸ್ಟ್ ನೀಡುವ ವಿಶ್ವ ಮಾನವ ಪ್ರಶಸ್ತಿಗೆ ಪಾತ್ರರಾದವರು ಯಾರು? ಉತ್ತರ ಲೇಖಕಿ ತಾರಿಣಿ ಚಿದಾನಂದ ಗೌಡ. ಸಾವಿತ್ರಮ್ಮ ದೇಜಗೌ ಮಹಿಳಾ ಪ್ರಶಸ್ತಿಗೆ ಆಯ್ಕೆಯಾದವರು ರೈತರ ಪರ ಹೋರಾಟಗಾರ್ತಿ KH ನಂದಿನಿ ಜಯರಾಮ್ರವರು. 18 ವರ್ಷಕ್ಕಿಂತ ಮೇಲ್ಪಟ್ಟ ತೃತೀಯ ಲಿಂಗಿಗಳಿಗೆ ಪೆನ್ಷನ್ ನೀಡಲು ಒಪ್ಪಿಗೆ ನೀಡಿದ ಮೊದಲ ರಾಜ್ಯ ಯಾವುದು? ಉತ್ತರ ಕೇರಳ. ಒಡಿಶಾ ಮತ್ತು ಆಂಧ್ರಪ್ರದೇಶವು ಸಹ ಈ ಯೋಜನೆಯನ್ನು ತಮ್ಮದಾಗಿಸಿಕೊಂಡಿವೆ. ಈ ಸೈಕಲ್ ಯೋಜನೆಗೆ ರಾಯಭಾರಿಯಾಗಿ ಆಯ್ಕೆಯಾದವರು ಯಾರು? ಉತ್ತರ ಸಲ್ಮಾನ್ ಖಾನ್. ದೆಹಲಿ ಮೀರತ್ ಹೆದ್ದಾರಿಯಲ್ಲಿ ಹೊಸದಾಗಿ ಸೈಕಲ್ ಟ್ರ್ಯಾಕ್ ನಿರ್ಮಾಣವಾಗಲಿದೆ. ಆರೋಗ್ಯಕರ ಜೀವನಕ್ಕಾಗಿ ಸೈಕಲ್ ಬಳಕೆ ಮಾಡುವುದು ಉತ್ತಮ ಎಂಬ ಸಂದೇಶ ಸಾರಲು ಸರ್ಕಾರ ರೂಪಿಸಿರುವ ಯೋಜನೆಗೆ ಸಲ್ಮಾನ್ ಖಾನ್ ರಾಯಭಾರಿಯಾಗಿದ್ದಾರೆ.
ಜೋಸಿಲಿನ್ ರೇ ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ: ಟೆನಿಸ್ ಆಟಗಾರ್ತಿ. ಜೆಸಲಿನ್ ರೇ ರವರು ತಮ್ಮ 26ನೇ ವಯಸ್ಸಿನಲ್ಲೇ ನಿವೃತ್ತಿ ಘೋಷಿಸಿದ್ದಾರೆ. ತು ಇರಿಯಾಲ್ ಜಲವಿದ್ಯುತ್ ಘಟಕ ಯಾವ ರಾಜ್ಯದಲ್ಲಿದೆ? ಉತ್ತರ: ಮಿಜೋರಾಂನಲ್ಲಿದೆ. ಈ ಘಟಕವು ವಾರ್ಷಿಕ 60 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಹೊಂದಿದೆ. ಇದನ್ನು ಇತ್ತೀಚೆಗೆ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿದರು. ಕರ್ನಾಟಕ ರಾಜ್ಯ ಅರೆ ಭಾಷಿಕ ಸಾಹಿತ್ಯ ಸಂಸ್ಕೃತಿ ಅಕಾಡೆಮಿ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಉತ್ತರ: ದಕ್ಷಿಣ ಕನ್ನಡ ಜಿಲ್ಲೆಯ ಪಿಸಿ ಜಯರಾಮರವರು. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.